ಓಂ ಶಾಂತಿ ಮುರುಳಿ ದಿನಾಂಕ ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ತು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೇ ಈ ರುದ್ರ ಜ್ಞಾನ ಯಜ್ಞವನ್ನು ಸ್ವಯಂ ರುದ್ರ ಆಗಿರುವ ಭಗವಂತ ರಚನೆ ಮಾಡಿದ್ದಾರೆ ಈ ಯಜ್ಞದಲ್ಲಿ ನೀವು ನಿಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಏಕೆಂದರೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು ಪ್ರಶ್ನೆ ಈ ಸಂಗಮ ಯುಗದಲ್ಲಿ ಯಾವ ಒಂದು ಅದ್ಭುತವಾದ ಆಟ ನಡೆಯುತ್ತದೆ ಉತ್ತರ ಭಗವಂತ ರಚಿಸಿರುವ ಈ ಯಜ್ಞದಲ್ಲಿ ಅಸುರರು ವಿಘ್ನವನ್ನು ಹಾಕುತ್ತಾರೆ ಈ ಸಂಗಮ ಯುಗದಲ್ಲಿ ಈ ಅದ್ಭುತವಾದ ಆಟ ನಡೆಯುತ್ತದೆ ಇಂತಹ ಯಜ್ಞವನ್ನು ಇಡೀ ಕಲ್ಪದಲ್ಲಿ ಎಲ್ಲೂ ಕೂಡ ರಚನೆ ಮಾಡುವುದಿಲ್ಲ ಇದು ರಾಜಶ್ವ ಅಶ್ವಮೇಧ ಯಜ್ಞ ಆಗಿದೆ ಸ್ವರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಯಜ್ಞವನ್ನು ರಚನೆ ಮಾಡಲಾಗಿದೆ ಈ ಯಜ್ಞದಲ್ಲಿ ಅವಶ್ಯವಾಗಿ ವಿಘ್ನಗಳು ಬರುತ್ತದೆ ಓಂ ಶಾಂತಿ ನೀವೀಗ ಎಲ್ಲಿ ಕುಳಿತುಕೊಂಡಿದ್ದೀರಾ ಇದಕ್ಕೆ ಶಾಲೆ ಅಥವಾ ವಿಶ್ವವಿದ್ಯಾಲಯ ಎಂದು ಕರೆಯಲಾಗುತ್ತದೆ ಇದು ವಿಶ್ವವಿದ್ಯಾಲಯ ಆಗಿದೆ ಇಲ್ಲಿ ಅನೇಕ ಈಶ್ವರೀಯ ಬ್ರಾಂಚಸ್ ಇದೆ ಪರಮಾತ್ಮ ತಂದೆ ಬಹಳ ದೊಡ್ಡ ವಿಶ್ವವಿದ್ಯಾಲಯವನ್ನು ತೆರೆದಿದ್ದಾರೆ ಶಾಸ್ತ್ರದಲ್ಲಿ ರುದ್ರ ಜ್ಞಾನ ಯಜ್ಞ ಅನ್ನುವ ಹೆಸರನ್ನು ಬರೆದಿದ್ದಾರೆ ಶಾಸ್ತ್ರದಲ್ಲಿ ರುದ್ರಯಜ್ಞ ಅನ್ನುವ ಹೆಸರಿದೆ ಈ ಸಮಯದಲ್ಲಿ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಪಾಠಶಾಲೆ ಅಥವಾ ವಿಶ್ವವಿದ್ಯಾಲಯವನ್ನು ತೆರೆದಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಜ್ಞಾನದ ಸ್ಮೃತಿ ಇರಬೇಕು ಭಗವಂತ ನಮಗೆ ಓದಿಸುತ್ತಿದ್ದಾರೆ ಪರಮಾತ್ಮ ತಂದೆ ಈ ಯಜ್ಞವನ್ನು ರಚಿಸಿದ್ದಾರೆ ಈ ಯಜ್ಞದ ಹೆಸರು ಬಹಳಷ್ಟು ಪ್ರಸಿದ್ಧ ಇದೆ ರಾಜಶ್ವ ಅಶ್ವಮೇಧ ರುದ್ರ ಜ್ಞಾನ ಯಜ್ಞ ರಾಜಶ್ವ ಅಂದರೆ ಸ್ವರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಯಜ್ಞವನ್ನು ಪರಮಾತ್ಮ ತಂದೆ ರಚನೆ ಮಾಡಿದ್ದಾರೆ ಅಶ್ವಮೇಧ ಅಂದರೆ ಇಲ್ಲಿ ಏನೆಲ್ಲ ಕಾಣಿಸುತ್ತಿದೆಯೋ ಅದೆಲ್ಲವನ್ನೂ ಕೂಡ ಈಗ ನಾವು ಈ ಯಜ್ಞದಲ್ಲಿ ಸ್ವಾಹ ಮಾಡುತ್ತಿದ್ದೇವೆ ಶರೀರ ಕೂಡ ಈ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ ಆತ್ಮ ಯಜ್ಞದಲ್ಲಿ ಸ್ವಾಹ ಆಗುವುದಿಲ್ಲ ಎಲ್ಲರ ಶರೀರ ಈ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ ಇನ್ನು ಆತ್ಮರಾದ ನೀವು ವಾಪಸ್ ಮನೆಗೆ ಓಡುತ್ತೀರಾ ಇದು ಸಂಗಮ ಯುಗ ಆಗಿದೆ ಬಹಳಷ್ಟು ಆತ್ಮರು ವಾಪಸ್ ಓಡಿ ಹೋಗುತ್ತಾರೆ ಎಲ್ಲರ ಶರೀರ ಸಮಾಪ್ತಿಯಾಗುತ್ತದೆ ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ನೀವೆಲ್ಲರೂ ನಾಟಕಕ್ಕೆ ವಶಾಗಿ ನಡೆಯುತ್ತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ರಾಜಶ್ವ ಯಜ್ಞವನ್ನು ರಚನೆ ಮಾಡಿದ್ದೇನೆ ಪರಮಾತ್ಮ ತಂದೆ ರಾಜಸ್ವ ಯಜ್ಞವನ್ನು ರಚಿಸಿದ್ದಾರೆ ನಾಟಕದ ಪ್ಲಾನ್ ನ ಅನುಸಾರ ಯಜ್ಞವನ್ನು ರಚಿಸಲಾಗುತ್ತದೆ ಪರಮಾತ್ಮ ತಂದೆ ಈ ರೀತಿ ಹೇಳುವುದಿಲ್ಲ ನಾನು ಯಜ್ಞವನ್ನು ರಚನೆ ಮಾಡಿದ್ದೇನೆ ಎಂದು ನಾಟಕದ ಪ್ಲಾನ್ನ ಅನುಸಾರ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಓದಿಸುವುದಕ್ಕೋಸ್ಕರ ಕಲ್ಪದ ಮೊದಲಿನಂತೆ ಪುನಃ ಜ್ಞಾನ ಯಜ್ಞವನ್ನು ರಚನೆ ಮಾಡಲಾಗಿದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ಯಜ್ಞವನ್ನು ರಚನೆ ಮಾಡಿದ್ದೇನೆ ಅಂದರೆ ಏನೂ ಅರ್ಥ ಆಗುವುದಿಲ್ಲ ನಾಟಕದ ಪ್ಲಾನ್ನ ಅನುಸಾರ ಯಜ್ಞವನ್ನು ರಚನೆ ಮಾಡಲಾಗುತ್ತದೆ ಕಲ್ಪ ಕಲ್ಪವು ಯಜ್ಞವನ್ನು ರಚನೆ ಮಾಡಲಾಗುತ್ತದೆ ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿದೆ ನಾಟಕದ ಪ್ಲಾನ್ ನ ಅನುಸಾರ ಒಂದು ಬಾರಿ ಮಾತ್ರ ಯಜ್ಞವನ್ನು ರಚನೆ ಮಾಡಲಾಗುತ್ತದೆ ಇದೇನು ಹೊಸ ಮಾತಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ ಅವಶ್ಯವಾಗಿ ನಾವು ಐದು ಸಾವಿರ ವರ್ಷದ ಮೊದಲೂ ಕೂಡ ದೇವತೆಗಳಾಗಿದ್ದೆವು ಐದು ಸಾವಿರ ವರ್ಷದ ಮೊದಲು ಸತ್ಯುಗ ಇತ್ತು ಈಗ ಈ ಚಕ್ರ ಪುನಃ ಪುನರಾವರ್ತನೆ ಆಗುತ್ತಾ ಇದೆ ನಾವೀಗ ಪುನಃ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ ನೀವು ಹೊಸ ಜಗತ್ತಿಗೋಸ್ಕರ ಸ್ವರಾಜ್ಯವನ್ನು ಪಡೆದುಕೊಳ್ಳಲು ಶಿಕ್ಷಣವನ್ನು ಓದುತ್ತಿದ್ದೀರಾ ಅವಶ್ಯವಾಗಿ ನಾವೀಗ ಪವಿತ್ರರಾಗಬೇಕು ನಾಟಕದ ಅನುಸಾರ ಕಲ್ಪದ ಮೊದಲು ಯಾರು ಪವಿತ್ರರಾಗಿದ್ದರೋ ಈಗಲೂ ಕೂಡ ಅವರೇ ಪವಿತ್ರರಾಗುತ್ತಾರೆ ಸಾಕ್ಷಿಯಾಗಿ ನಾಟಕವನ್ನು ನೋಡಬೇಕು ಮತ್ತು ಪುರುಷಾರ್ಥವನ್ನೂ ಕೂಡ ಮಾಡಬೇಕು ಮಕ್ಕಳಿಗೆ ಮಾರ್ಗವನ್ನು ಪರಮಾತ್ಮ ತಂದೆ ತೋರಿಸುತ್ತಿದ್ದಾರೆ ನೀವೀಗ ನಿಮ್ಮ ಮಕ್ಕಳಿಗೂ ಕೂಡ ಮಾರ್ಗವನ್ನು ತೋರಿಸಬೇಕು ಮುಖ್ಯ ಮಾತು ಅಂದರೆ ಪವಿತ್ರತೆ ಆಗಿದೆ ಪರಮಾತ್ಮ ತಂದೆಯನ್ನು ನೀವು ಕೂಗಿ ಕರೆಯುತ್ತೀರ ಪರಮಾತ್ಮ ತಂದೆ ನೀವು ಬನ್ನಿ ಬಂದು ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಈ ಚೀಚಿ ಜಗತ್ತಿನಿಂದ ವಾಪಸ್ ಕರೆದುಕೊಂಡು ಹೋಗಿ ಎಂದು ಪರಮಾತ್ಮ ತಂದೆ ನೀವು ಬಂದು ಈ ಚೀಚಿ ಜಗತ್ತಿನಿಂದ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಮಕ್ಕಳಿಗೆ ಬಹಳಷ್ಟು ಜ್ಞಾನದ ಪಾಯಿಂಟ್ಸ್ ಅನ್ನು ತಂದೆ ಕೊಡುತ್ತಿದ್ದಾರೆ ಮುಖ್ಯ ಮಾತು ಅಂದರೆ ಪುನಃ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಮನ್ ಮನಾಭವ ಪಾವನರಾಗುವುದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪನ್ನು ಯಾವ ಕಾರಣಕ್ಕೂ ಮರೆಯಬಾರದು ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮಗೆ ಲಾಭ ಆಗುತ್ತದೆ ಚಾರ್ಟ್ ಅನ್ನು ಅವಶ್ಯವಾಗಿ ಬರೆಯಬೇಕು ಇಲ್ಲದಿದ್ದರೆ ಅಂತ್ಯದಲ್ಲಿ ನೀವು ಫೇಲ್ ಆಗುತ್ತೀರಾ ಮಕ್ಕಳಿಗೆ ಗೊತ್ತಿದೆ ನಾವೇ ಮೊದಲು ಸತೋಪ್ರಧಾನ ಆಗಿದ್ದೆವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಯಾರು ಶ್ರೇಷ್ಠರಾಗುತ್ತಾರೋ ಅವರೇ ಹೆಚ್ಚು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಶ್ರೇಷ್ಠ ದೇವತೆಗಳಾಗಬೇಕು ಅಂದರೆ ಹೆಚ್ಚು ಪರಿಶ್ರಮವನ್ನು ಪಡಬೇಕು ತಂದೆಯ ನೆನಪಿನಲ್ಲಿ ಇರಬೇಕು ನೀವೀಗ ತಿಳಿದುಕೊಂಡಿದ್ದೀರಾ ಸಮಯ ಬಹಳ ಕಡಿಮೆ ಇದೆ ನಂತರ ಪುನಃ ಈಗ ನಮ್ಮ ಸುಖದ ದಿನ ಬರುತ್ತದೆ ಅವಶ್ಯವಾಗಿ ನಾವು ಅಪಾರ ಸುಖದಲ್ಲಿ ಇದ್ದೆವು ಈಗ ಅವಶ್ಯವಾಗಿ ಅಪಾರ ಸುಖದ ದಿನ ನಮ್ಮ ಜೀವನದಲ್ಲಿ ಬರುತ್ತಾ ಇದೆ ಪರಮಾತ್ಮ ತಂದೆ ಒಂದು ಬಾರಿ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ದುಃಖಧಾಮವನ್ನು ಸಮಾಪ್ತಿ ಮಾಡಿ ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ಈಶ್ವರನ ಪರಿವಾರದಲ್ಲಿ ಇದ್ದೇವೆ ನಂತರ ನಾವು ದೈವಿ ಪರಿವಾರಕ್ಕೆ ಹೋಗುತ್ತೇವೆ ಇದು ಈ ಸಮಯದ ಗಾಯನ ಆಗಿದೆ ಈ ಸಂಗಮ ಯುಗದಲ್ಲಿ ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇದ್ದೇವೆ ಸಂಗಮ ಯುಗ ಅಂದರೆ ಪುರುಷೋತ್ತಮರಾಗುವಂತಹ ಶ್ರೇಷ್ಠ ಯುಗ ಆಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಮುಂದೆ ಹೋದಂತೆ ಸನ್ಯಾಸಿಗಳೂ ಕೂಡ ಈ ಮಾತನ್ನು ಒಪ್ಪಿಕೊಳ್ಳುತ್ತಾರೆ ಆ ಸಮಯ ಕೂಡ ಬರುತ್ತದೆ ಈಗ ನಿಮ್ಮ ಪ್ರಭಾವ ಜಗತ್ತಿನಲ್ಲಿ ಅಷ್ಟೊಂದು ಇಲ್ಲ ಈಗ ನಿಮ್ಮ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ ರಾಜಧಾನಿ ಸ್ಥಾಪನೆ ಆಗಲು ಸಮಯ ಅಂತೂ ಬೇಕಾಗುತ್ತದೆ ಅಂತ್ಯದಲ್ಲಿ ಈ ಸನ್ಯಾಸಿಗಳೂ ಕೂಡ ಬಂದು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಪವಿತ್ರತೆಯ ಮಾತಿನಲ್ಲಿ ಎಷ್ಟೊಂದು ವಿಘ್ನಗಳು ಬರುತ್ತದೆ ಅಬಲೆಯರ ಮೇಲೆ ಅತ್ಯಾಚಾರಗಳು ನಡೆಯುತ್ತದೆ ದ್ರೌಪದಿ ಕೂಗಿ ಕರೆದಿದ್ದಾರೆ ವಾಸ್ತವದಲ್ಲಿ ನೀವೆಲ್ಲರೂ ದ್ರೌಪದಿಯರು ಸೀತೆಯರು ಪಾರ್ವತಿಯರಾಗಿದ್ದೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಅಬಲೆಯರು ಕುಬ್ಜೆಯರು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎಲ್ಲರೂ ತಂದೆಯ ನೆನಪಿನಲ್ಲಂತೂ ಇರಬಹುದು ಭಗವಂತ ಬಂದು ಯಜ್ಞವನ್ನು ರಚನೆ ಮಾಡಿದ್ದಾರೆ ಈ ಯಜ್ಞದಲ್ಲಿ ಎಷ್ಟೊಂದು ವಿಘ್ನಗಳು ಬರುತ್ತದೆ ಈಗಲೂ ಕೂಡ ವಿಘ್ನಗಳು ಬರುತ್ತಾ ಇದೆ ಕನ್ಯರಿಗೆ ಬಹಳಷ್ಟು ಬಲವಂತವಾಗಿ ಮದುವೆಯನ್ನು ಮಾಡಿಸುತ್ತಾರೆ ಇಲ್ಲದಿದ್ದರೆ ಕನ್ಯರಿಗೆ ಹೊಡೆದು ಮನೆಯಿಂದ ಹೊರಗೆ ಹಾಕುತ್ತಾರೆ ಆದ್ದರಿಂದ ಕನ್ಯರು ಕೂಗಿ ಕರೆಯುತ್ತಾರೆ ಹೇ ಪತಿತ ಪಾವನ ಬನ್ನಿ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕು ಎಂದರೆ ಅವರಿಗೆ ಅವಶ್ಯವಾಗಿ ರಥಬೇಕು ಪರಮಾತ್ಮ ತಂದೆ ಆ ರಥದಲ್ಲಿ ಕುಳಿತು ಮಕ್ಕಳನ್ನು ಪಾವನ ಮಾಡಬಹುದು ಗಂಗೆಗೆ ಪತಿತ ಪಾವನಿ ಎಂದು ಕರೆಯುತ್ತಾರೆ ಆದರೆ ಗಂಗಾ ನದಿಯ ನೀರಿನಿಂದ ಪಾವನ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ಪಾವನರನ್ನಾಗಿ ಮಾಡಿ ಪಾವನ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ ನೀವು ನೋಡುತ್ತಿದ್ದೀರಾ ಈ ಪತಿತ ಜಗತ್ತಿನ ವಿನಾಶ ಸಮ್ಮುಖದಲ್ಲಿ ಇದೆ ಅಂದ ಮೇಲೆ ನಾವೇಕೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಗೆ ಸಂಪೂರ್ಣವಾಗಿ ಸಮರ್ಪಣೆ ಆಗಬಾರದು ಮಕ್ಕಳು ಕೇಳುತ್ತಾರೆ ನಾವು ಪರಮಾತ್ಮ ತಂದೆಗೆ ಸಮರ್ಪಿತರಾಗುವುದು ಹೇಗೆ ನಾವೀಗ ಸತ್ಯುಗಕ್ಕೆ ಟ್ರಾನ್ಸ್ಫರ್ ಆಗುವುದು ಹೇಗೆ ಪರಮಾತ್ಮ ತಂದೆ ಹೇಳುತ್ತಾರೆ ಮಕ್ಕಳೇ ಸಾಕಾರದಲ್ಲಿ ಈ ಬ್ರಹ್ಮಾ ತಂದೆಯನ್ನು ನೋಡಿದ್ದೀರಾ ತಾನೆ ಸಾಕಾರದಲ್ಲಿ ಬ್ರಹ್ಮ ತಂದೆ ಹೇಗೆ ಎಲ್ಲವನ್ನೂ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವುದನ್ನು ನೋಡುತ್ತಿದ್ದೀರಾ ತಾನೆ ಬ್ರಹ್ಮ ತಂದೆ ಸ್ವಯಂ ಮಾಡಿ ಮಕ್ಕಳಿಗೆ ಕಲಿಸಿದ್ದಾರೆ ಎಂತಹ ಕರ್ಮವನ್ನು ನಾವು ಮಾಡುತ್ತೇವೋ ನಮ್ಮನ್ನು ನೋಡಿ ಅನೇಕರು ಅಂತಹ ಕರ್ಮವನ್ನು ಮಾಡುತ್ತಾರೆ ಬ್ರಹ್ಮ ತಂದೆ ಶ್ರೇಷ್ಠ ಕರ್ಮವನ್ನು ಮಾಡಿದ್ದಾರೆ ಶಿವ ತಂದೆ ಬ್ರಹ್ಮ ತಂದೆಯ ಮೂಲಕ ಇಂತಹ ಶ್ರೇಷ್ಠ ಕಾರ್ಯವನ್ನು ಮಾಡಿಸಿದ್ದಾರೆ ಇಡೀ ಯಜ್ಞವನ್ನೇ ಪರಮಾತ್ಮ ತಂದೆ ರಚನೆ ಮಾಡಿದ್ದಾರೆ ಬ್ರಹ್ಮ ತಂದೆ ಯಜ್ಞದಲ್ಲಿ ತಮ್ಮ ಸರ್ವಸ್ವವನ್ನೂ ಸಮರ್ಪಣೆ ಮಾಡಿಬಿಟ್ಟರು ಸಮರ್ಪಣೆ ಆಗುವ ಮಾತಿನಲ್ಲಿ ಬ್ರಹ್ಮ ತಂದೆ ಸ್ವಲ್ಪ ಕೂಡ ಕಷ್ಟದ ಅನುಭವ ಮಾಡಲಿಲ್ಲ ಸಮರ್ಪಣೆ ಆಗುವ ಮಾತಿನಲ್ಲಿ ಯಾವ ಕಷ್ಟವೂ ಇಲ್ಲ ಈ ಬ್ರಹ್ಮ ತಂದೆ ಬಹಳಷ್ಟು ಶ್ರೀಮಂತರೂ ಆಗಿರಲಿಲ್ಲ ಬಹಳಷ್ಟು ಬಡವರೂ ಆಗಿರಲಿಲ್ಲ ಬ್ರಹ್ಮ ತಂದೆ ಸಾಧಾರಣ ಆಗಿದ್ದರು ಯಜ್ಞವನ್ನು ರಚನೆ ಮಾಡಲಾಗುತ್ತದೆ ಅಂದ ಮೇಲೆ ಯಜ್ಞದಲ್ಲಿ ಎಲ್ಲಾ ಪ್ರಕಾರದ ಆಹಾರ ಧಾನ್ಯಗಳು ಪಾನೀಯಗಳು ಎಲ್ಲಾ ಸಾಮಗ್ರಿಗಳೂ ಬೇಕು ಇದು ಈಶ್ವರನ ಯಜ್ಞ ಆಗಿದೆ ಈಶ್ವರ ಬಂದು ಜ್ಞಾನ ಯಜ್ಞವನ್ನು ಸ್ಥಾಪನೆ ಮಾಡುತ್ತಾರೆ ನಿಮಗೆ ಶಿಕ್ಷಣವನ್ನು ಈಶ್ವರ ಓದಿಸುತ್ತಿದ್ದಾರೆ ಈ ಯಜ್ಞಕ್ಕೆ ಬಹಳಷ್ಟು ಮಹಿಮೆ ಇದೆ ಈಶ್ವರಿಯ ಯಜ್ಞದಿಂದ ನಿಮ್ಮ ಶರೀರದ ನಿರ್ವಹಣೆ ನಡೆಯುತ್ತದೆ ಅಂದ ಮೇಲೆ ಸ್ವಯಂ ತಂದೆಯ ಮುಂದೆ ಸಮರ್ಪಣೆ ಮಾಡಿಕೊಳ್ಳಬೇಕು ಯಾರು ಸ್ವಯಂ ಈಶ್ವರನ ಮುಂದೆ ಸಂಪೂರ್ಣ ಸಮರ್ಪಿತ ಆಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾರೆ ನಾನು ನಿಮಿತ್ತ ಆಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾರೆ ನನ್ನ ಬಳಿ ಇರುವ ಸರ್ವಸ್ವವು ಶಿವತಂದೆಯದ್ದಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಅಂತಹ ಮಕ್ಕಳ ಪಾಲನೆ ಯಜ್ಞದಲ್ಲಿ ನಡೆಯುತ್ತದೆ ನಾವು ಶಿವತಂದೆಯ ಯಜ್ಞದಿಂದಲೇ ಭೋಜನವನ್ನು ಸ್ವೀಕಾರ ಮಾಡುತ್ತಿದ್ದೇವೆ ಎಂದು ತಿಳಿದುಕೊಳ್ಳುವುದು ಬುದ್ಧಿವಂತಿಕೆಯ ಮಾತಾಗಿದೆ ಶುಬಾಬರವರ ಯಜ್ಞದಲ್ಲೇ ಊಟ ಮಾಡುತ್ತಿದ್ದೇವೆ ಎಂದು ತಿಳಿದುಕೊಳ್ಳಬೇಕು ಆದರೆ ಎಲ್ಲರೂ ಬಂದು ಮಧುಬನದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಬ್ರಹ್ಮಾ ತಂದೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ದನ್ನು ನೀವು ನೋಡಿದ್ದೀರಾ ಬ್ರಹ್ಮ ತಂದೆ ಸಮರ್ಪಣೆ ಮಾಡಿ ಉದಾಹರಣೆ ಆಗಿದ್ದಾರೆ ಪರಮಾತ್ಮ ತಂದೆ ಹೇಳುತ್ತಾರೆ ಎಂತಹ ಕರ್ಮವನ್ನು ನೀವು ಮಾಡುತ್ತೀರೋ ನಿಮ್ಮನ್ನು ನೋಡಿ ಅನೇಕರು ಮಾಡುತ್ತಾರೆ ಬ್ರಹ್ಮ ತಂದೆ ಎಂತಹ ಕರ್ಮವನ್ನು ಮಾಡಿದರು ಅವರನ್ನು ನೋಡಿ ಅನೇಕರು ಬ್ರಹ್ಮಾ ತಂದೆಯ ಸಮಾನ ಸಮರ್ಪಿತರಾಗಿ ಯಜ್ಞಕ್ಕೆ ಬಂದು ಬಿಟ್ಟರು ಬ್ರಹ್ಮ ತಂದೆ ಸಮರ್ಪಿತ ಆಗಿರುವುದನ್ನು ನೋಡಿ ಅನೇಕರು ಯಜ್ಞದಲ್ಲಿ ಸ್ವಾಹ ಆಗಿಬಿಟ್ಟರು ಯಾರೆಲ್ಲ ಸಮರ್ಪಿತ ಆಗಿದ್ದಾರೋ ಅವರು ಪರಮಾತ್ಮ ತಂದೆಯಿಂದ ತಮ್ಮ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಬುದ್ಧಿಯಿಂದ ತಿಳಿದುಕೊಳ್ಳಬೇಕು ಆತ್ಮ ಅಂತೂ ವಾಪಸ್ ಹೋಗುತ್ತದೆ ಇನ್ನು ಈ ಶರೀರ ಸಮಾಪ್ತಿಯಾಗುತ್ತದೆ ಇದು ಬೇಹದ್ದಿನ ಯಜ್ಞ ಆಗಿದೆ ಈ ಯಜ್ಞದಲ್ಲಿ ಎಲ್ಲವನ್ನೂ ಸ್ವಾಹ ಮಾಡುತ್ತೇವೆ ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ ಬುದ್ಧಿಯಿಂದ ಹೇಗೆ ಸ್ವಾಹ ಆಗಿ ನೀವೀಗ ನಷ್ಟಮೋಹಿಗಳಾಗಬೇಕು ಎಂದು ನಿಮಗೆ ಗೊತ್ತಿದೆ ಈ ಜಗತ್ತಿನ ಎಲ್ಲಾ ವಸ್ತುಗಳು ಬೂದಿ ಆಗಿಬಿಡುತ್ತದೆ ಈ ಜಗತ್ತಿನಲ್ಲಿರುವ ಎಲ್ಲಾ ಸಾಮಗ್ರಿ ಈಗ ಸುಟ್ಟು ಭಸ್ಮ ಆಗುತ್ತದೆ ಇದು ಎಷ್ಟು ದೊಡ್ಡ ಯಜ್ಞ ಆಗಿದೆ ನಂತರ ಸತ್ಯಯುಗದಲ್ಲಿ ಯಾವ ಯಜ್ಞವನ್ನೂ ರಚನೆ ಮಾಡುವುದಿಲ್ಲ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ತೊಂದರೆ ಇರುವುದೇ ಇಲ್ಲ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಯಜ್ಞವನ್ನು ಮಾಡುತ್ತಾರೆ ಆ ಎಲ್ಲಾ ಪ್ರಕಾರದ ಯಜ್ಞಗಳು ಈಗ ಸಮಾಪ್ತಿಯಾಗುತ್ತದೆ ಜ್ಞಾನದ ಸಾಗರ ಒಬ್ಬ ಭಗವಂತ ಆಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜರೂಪ ಸತ್ಯ ಚೈತನ್ಯ ಪರಮಾತ್ಮ ತಂದೆಯಾಗಿದ್ದಾರೆ ಶರೀರಂತೂ ಜಡ ಆಗಿದೆ ಆತ್ಮ ಚೈತನ್ಯ ಆಗಿದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಮಕ್ಕಳಿಗೆ ಜ್ಞಾನದ ಸಾಗರ ಕುಳಿತು ಓದಿಸುತ್ತಿದ್ದಾರೆ ಕೇವಲ ಭಕ್ತಿಯಲ್ಲಿ ಗಾಯನವನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯ ಮೂಲಕ ನಾವು ಸಂಪೂರ್ಣ ಜ್ಞಾನವನ್ನು ಕೇಳುತ್ತೇವೆ ಎಂದು ಜ್ಞಾನ ಯಾರಿಗೂ ಗೊತ್ತಿಲ್ಲ ಜ್ಞಾನ ಅಂದರೆ ಬಹಳಷ್ಟು ಇಲ್ಲ ಈ ವಿಶ್ವದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ತಿಳಿದುಕೊಂಡರೆ ಸಾಕು ಈಗ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಓದಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ ಭಗೀರಥ ಅನ್ನುವ ಹೆಸರು ಪ್ರಸಿದ್ಧ ಇದೆ ಅವಶ್ಯವಾಗಿ ಮನುಷ್ಯರ ತನುವಿನಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ ಪರಮಾತ್ಮ ತಂದೆ ಹೆಸರು ಬಹಳಷ್ಟು ಪ್ರಸಿದ್ಧ ಇದೆ ಪರಮಾತ್ಮ ತಂದೆಗೆ ಶಿವ ಅನ್ನುವ ಹೆಸರೇ ಇರುತ್ತದೆ ಸದಾ ಕಾಲಕ್ಕೂ ಶಿವ ಅನ್ನುವ ಹೆಸರು ನಡೆಯುತ್ತದೆ ಇನ್ನು ಉಳಿದ ಎಲ್ಲಾ ಆತ್ಮರ ಹೆಸರು ಚೇಂಜ್ ಆಗುತ್ತದೆ ಪರಮಾತ್ಮ ತಂದೆ ಹೆಸರು ಎಂದೂ ಕೂಡ ಚೇಂಜ್ ಆಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಇಲ್ಲಂತೂ ನಾವು ಶಿವಬಾಬಾ ಎಂದು ಕರೆಯುತ್ತೇವೆ ಶಿವ ಅಂದರೆ ಕಲ್ಯಾಣಕಾರಿ ಆಗಿದ್ದಾರೆ ಶಿವ ಕಲ್ಯಾಣಕಾರಿ ಆಗಿದ್ದಾರೆ ಎಂದು ಕರೆಯಲಾಗುತ್ತದೆ ಭಗವಂತ ಬಂದು ಹೊಸ ಜಗತ್ತಾದ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಕಲ್ಯಾಣಕಾರಿ ಆಗಿದ್ದಾರೆ ನಿಮಗೆ ಗೊತ್ತಿದೆ ಭಾರತ ಸ್ವರ್ಗ ಆಗಿತ್ತು ಈಗ ನರಕ ಆಗಿದೆ ಪುನಃ ಅವಶ್ಯವಾಗಿ ಜಗತ್ತು ಸ್ವರ್ಗ ಆಗುತ್ತದೆ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಅಂಬಿಕಾ ಆಗಿ ಬಂದು ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಈ ಹಳೆಯ ಆಟ ಈಗ ಸಮಾಪ್ತಿ ಆಗುತ್ತಾ ಇದೆ ಈ ಹಳೆಯ ದುಃಖದ ಜಗತ್ತು ಈಗ ಸಮಾಪ್ತಿ ಆಗುತ್ತದೆ ನಂತರ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ನಾಟಕದ ಅನುಸಾರ ನೀವೆಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಹೊಸ ಜಗತ್ತಿಗೋಸ್ಕರ ನೀವೆಲ್ಲರೂ ಪುರುಷಾರ್ಥ ಮಾಡುತ್ತಿದ್ದೀರಾ ಪರಮಾತ್ಮ ತಂದೆಯ ನೆನಪನ್ನು ಮಕ್ಕಳು ಗಳಿಗೆಗಳಿಗೆಗೂ ಮರೆತು ಬಿಡುತ್ತೀರಾ ತಂದೆಯ ನೆನಪಿನಲ್ಲೇ ಪರಿಶ್ರಮ ಇದೆ ಇನ್ನು ನಿಮ್ಮಿಂದ ಏನೆಲ್ಲ ವಿಕರ್ಮ ಆಗಿದೆಯೋ ಆ ಪಾಪ ಕರ್ಮಕ್ಕೆ ನೀವು ಶಿಕ್ಷೆಯನ್ನು ಅನುಭವ ಮಾಡಲೇಬೇಕು ಪಾಪಕರ್ಮದ ಫಲ ಕರ್ಮ ಭೋಗದ ರೂಪದಲ್ಲಿ ಸಮ್ಮುಖಕ್ಕೆ ಬರುತ್ತದೆ ಅದನ್ನು ಭೋಗಿಸಲೇಬೇಕು ಕರ್ಮ ಭೋಗ ಅಂತ್ಯದವರೆಗೂ ಇರುತ್ತದೆ ಅಂತ್ಯದವರೆಗೂ ನಾವು ಕರ್ಮ ಭೋಗವನ್ನು ಭೋಗಿಸಲೇಬೇಕು ಇದರಲ್ಲಿ ಯಾರಿಗೂ ಕ್ಷಮೆ ಸಿಗುವ ಮಾತೇ ಇಲ್ಲ ಈ ರೀತಿ ತಿಳಿದುಕೊಳ್ಳಬೇಡಿ ಬಾಬಾ ಕ್ಷಮಿಸಿ ಎಂದು ಕೇಳಿದ ತಕ್ಷಣ ಬಾಬಾ ಕ್ಷಮಿಸುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಕ್ಷಮಿಸಿ ಅಂದ ತಕ್ಷಣ ನಿಮಗೆ ಕ್ಷಮೆ ಸಿಗುವುದಿಲ್ಲ ನಾಟಕದ ಅನುಸಾರ ಎಲ್ಲವೂ ನಡೆಯುತ್ತಾ ಇದೆ ಕ್ಷಮೆ ಮುಂತಾದದ್ದು ಈ ನಾಟಕದಲ್ಲಿ ಇಲ್ಲ ಲೆಕ್ಕಾಚಾರವನ್ನು ನೀವೀಗ ಚುಕ್ತ ಮಾಡಿಕೊಳ್ಳಲೇಬೇಕು ತಮೋ ಪ್ರಧಾನರಿಂದ ಪ್ರಧಾನ ಆಗಬೇಕು ಅದಕ್ಕೋಸ್ಕರ ಪರಮಾತ್ಮ ತಂದೆಯ ಶ್ರೀಮತ ಸಿಕ್ಕಿದೆ ಶ್ರೀ ಶ್ರೀ ಶಿವತಂದೆಯ ಶ್ರೀಮತದಂತೆ ನಡೆಯುವುದರಿಂದ ನೀವು ಶ್ರೇಷ್ಠ ದೇವತೆಗಳಾಗುತ್ತೀರಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ನೀವೀಗ ಶ್ರೇಷ್ಠರಾಗುತ್ತಿದ್ದೀರಾ ಈಗ ನಿಮಗೆ ಸ್ಮೃತಿ ಬಂದಿದೆ ಪರಮಾತ್ಮ ತಂದೆ ಕಲ್ಪ ಕಲ್ಪವೂ ಬಂದು ನಮಗೆ ಶಿಕ್ಷಣವನ್ನು ಓದಿಸುತ್ತಾರೆ ಅರ್ಧ ಕಲ್ಪಕ್ಕೋಸ್ಕರ ನಮಗೆ ಪದವಿ ಸಿಗುತ್ತಾ ಇದೆ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ಈಗ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ಸೃಷ್ಟಿ ಚಕ್ರದ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಕಲ್ಪ ಕಲ್ಪವು ಕಲ್ಪಕ್ಕೆ ಒಂದು ಬಾರಿ ಮಾತ್ರ ಪರಮಾತ್ಮ ತಂದೆ ಬಂದು ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನವನ್ನು ತಿಳಿಸುತ್ತಾರೆ ನಿಮ್ಮ ಕೆಲಸ ಆಗಿದೆ ಶಿಕ್ಷಣವನ್ನು ಓದುವುದು ಮತ್ತು ಪವಿತ್ರರಾಗುವುದು ಯೋಗದಲ್ಲಿ ಇರಬೇಕು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪವಿತ್ರರಾಗದೇ ಇದ್ದರೆ ನೂರು ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಮತ್ತು ನೀವು ಪರಮಾತ್ಮ ತಂದೆ ಹೆಸರನ್ನು ಹಾಳು ಮಾಡಿಬಿಡುತ್ತೀರ ಗಾಯನ ಕೂಡ ಇದೆ ಸದ್ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆ ಇಲ್ಲ ಎಂದು ಮನುಷ್ಯರಿಗೆ ಪರಮಾತ್ಮ ತಂದೆ ಯಾರು ಎಂದು ಗೊತ್ತಿಲ್ಲ ಸತ್ಯ ತಂದೆ ಸದ್ಗುರು ಸತ್ಯ ಶಿಕ್ಷಕ ಪರಮಾತ್ಮ ತಂದೆ ಆಗಿದ್ದಾರೆ ಅವರು ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಸತ್ಯ ಸದ್ಗುರು ಪರಮಾತ್ಮ ತಂದೆ ಆಗಿದ್ದಾರೆ ಹೇಗೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೋ ಅದೇ ರೀತಿ ನೀವು ಕೂಡ ಜ್ಞಾನದ ಸಾಗರರಾಗಿದ್ದೀರಾ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆ ಮಕ್ಕಳಿಗೆ ಸಂಪೂರ್ಣ ಜ್ಞಾನವನ್ನು ನೀಡುತ್ತಿದ್ದಾರೆ ಕಲ್ಪದ ಮೊದಲು ಯಾರು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದರೋ ಅಷ್ಟೇ ಜ್ಞಾನವನ್ನು ಈಗಲೂ ಧಾರಣೆ ಮಾಡಿಕೊಳ್ಳುತ್ತಾರೆ ಪುರುಷಾರ್ಥವನ್ನು ಮಾಡಬೇಕು ಕರ್ಮವನ್ನು ಮಾಡದೆ ಯಾರೂ ಇರಲು ಸಾಧ್ಯ ಇಲ್ಲ ಎಷ್ಟೊಂದು ಹಠಯೋಗವನ್ನು ಮಾಡುತ್ತಾರೆ ಹಠಯೋಗವನ್ನು ಮಾಡುವುದೂ ಕೂಡ ಕರ್ಮವೇ ಆಗಿದೆ ಈಗ ನೀವು ಒಂದೇ ಒಂದು ಉದ್ಯೋಗವನ್ನು ಮಾಡುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಅನ್ಯರಿಗೆ ಜ್ಞಾನ ಕೊಡುವುದೇ ನಿಮ್ಮ ಉದ್ಯೋಗ ಆಗಿದೆ ಜಗತ್ತಿನ ಜನ ಜೀವನ ನಿರ್ವಹಣೆಗೋಸ್ಕರ ಒಂದೇ ಒಂದು ಉದ್ಯೋಗವನ್ನು ಮಾಡುತ್ತಾರೆ ಹೆಸರಂತೂ ಇರುತ್ತದೆ ಬಹಳಷ್ಟು ಹಣ ಕೂಡ ಸಿಗುತ್ತದೆ ಅನೇಕರು ನೀರಿನ ಮೇಲೆ ನಡೆಯುತ್ತಾರೆ ಅಗ್ನಿಯ ಮೇಲೆ ನಡೆಯುತ್ತಾರೆ ಕೇವಲ ಹಾರಲು ಸಾಧ್ಯ ಆಗುತ್ತಿಲ್ಲ ಹಾರಲು ಪೆಟ್ರೋಲ್ ಬೇಕು ಅದರಿಂದ ಲಾಭ ಅಂತೂ ಏನೂ ಇಲ್ಲ ನೀರಿನ ಮೇಲೆ ನಡೆಯುವುದರಿಂದ ಅಗ್ನಿಯ ಮೇಲೆ ನಡೆಯುವುದರಿಂದ ಪಾವನ ಅಂತೂ ಆಗುವುದಿಲ್ಲ ವಿಜ್ಞಾನಿಗಳು ಕೂಡ ಎಷ್ಟೊಂದು ರೇಸನ್ನು ಮಾಡುತ್ತಿದ್ದಾರೆ ಅವರದ್ದು ವಿಜ್ಞಾನದ ರೇಸ್ ಆಗಿದೆ ನಿಮ್ಮದು ಶಾಂತಿಯ ರೇಸ್ ಆಗಿದೆ ಎಲ್ಲರೂ ಶಾಂತಿ ಬೇಕು ಎಂದು ಬಯಸುತ್ತಿದ್ದಾರೆ ಪರಮಾತ್ಮ ತಂದೆ ಹೇಳುತ್ತಾರೆ ಶಾಂತಿ ನಿಮ್ಮ ಸ್ವಧರ್ಮ ಆಗಿದೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ನೀವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ನಿಮ್ಮ ಮನೆ ಶಾಂತಿ ಧಾಮ ಆಗಿದೆ ಇದು ದುಃಖಧಾಮ ಆಗಿದೆ ನಾವೀಗ ಶಾಂತಿ ಧಾಮಕ್ಕೆ ಹೋಗುತ್ತೇವೆ ಪುನಃ ನಾವು ಸುಖಧಾಮಕ್ಕೆ ಬರುತ್ತೇವೆ ಈ ದುಃಖಧಾಮ ಸಮಾಪ್ತಿ ಆಗಲೇಬೇಕು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಧಾರಣೆ ಮಾಡಿಸಬೇಕು ಇನ್ನು ಕೆಲವೇ ದಿನ ಮಾತ್ರ ಇದೆ ಈ ಶಿಕ್ಷಣವನ್ನು ಓದಿ ಶರೀರ ನಿರ್ವಹಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಲೌಕಿಕ ಜಗತ್ತಿನಲ್ಲಿ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳಬೇಕಾಗುತ್ತದೆ ಜಗತ್ತಿನಲ್ಲಿ ಶರೀರ ನಿರ್ವಹಣೆಗೋಸ್ಕರ ಶಿಕ್ಷಣವನ್ನು ಓದಿ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಅದೃಷ್ಟವಂತ ಮಕ್ಕಳು ತಕ್ಷಣ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ನಾನೀಗ ಯಾವ ಶಿಕ್ಷಣವನ್ನು ಓದಬೇಕು ಎಂದು ಮಕ್ಕಳು ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ಆ ಶಿಕ್ಷಣದಿಂದ ಏನು ಪ್ರಾಪ್ತಿ ಸಿಗುತ್ತದೆ ಈ ಶಿಕ್ಷಣದಿಂದ ಏನು ಪ್ರಾಪ್ತಿ ಸಿಗುತ್ತದೆ ಈ ಶಿಕ್ಷಣದಿಂದ ನೀವು ಇಪ್ಪತ್ತೊಂದು ಜನ್ಮದ ಪದವಿಯನ್ನು ಪಡೆದುಕೊಳ್ಳುತ್ತೀರ ಅಂದ ಮೇಲೆ ನೀವೇ ಈಗ ವಿಚಾರ ಮಾಡಬೇಕು ನಾನು ಯಾವ ಶಿಕ್ಷಣವನ್ನು ಓದಬೇಕು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅಂದ ಮೇಲೆ ಬೇಹದ್ದಿನ ಶಿಕ್ಷಣವನ್ನು ಓದುವುದರಲ್ಲಿ ತೊಡಗಿಬಿಡಬೇಕು ಆದರೆ ನಾಟಕದ ಪ್ಲಾನ್ ಅನುಸಾರ ಕೆಲವರ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಶಿಕ್ಷಣ ಓದುವುದರಲ್ಲಿ ಅಲ್ಲೇ ಸಿಕ್ಕಿಹಾಕಿಕೊಂಡು ಬಿಡುತ್ತಾರೆ ನಾಟಕದ ಅನುಸಾರ ಅದೃಷ್ಟದಲ್ಲಿ ಇಲ್ಲ ಅಂದರೆ ಲೌಕಿಕ ಶಿಕ್ಷಣವನ್ನು ಓದುತ್ತಾ ಅಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಈ ಶಿಕ್ಷಣವನ್ನು ಓದುವುದೇ ಇಲ್ಲ ಹೇಳುತ್ತಾರೆ ಈ ಜ್ಞಾನದ ಶಿಕ್ಷಣವನ್ನು ಓದಲು ನನಗೆ ಸಮಯ ಸಿಗುವುದಿಲ್ಲ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಯಾವ ಜ್ಞಾನ ಒಳ್ಳೆಯದು ಲೌಕಿಕ ಶಿಕ್ಷಣದಿಂದ ಏನು ಸಿಗುತ್ತದೆ ಈ ಶಿಕ್ಷಣದಿಂದ ಏನು ಸಿಗುತ್ತದೆ ಪರಮಾತ್ಮ ತಂದೆ ಹೇಳುತ್ತಾರೆ ಸ್ಥೂಲ ಶಿಕ್ಷಣದಿಂದ ಏನು ಸಿಗುತ್ತದೆ ಹೆಚ್ಚು ಅಂದರೆ ಸ್ವಲ್ಪ ಸಂಪಾದನೆಯನ್ನು ಮಾಡಿಕೊಳ್ಳಬಹುದು ಇಲ್ಲಿ ಭಗವಂತ ಓದಿಸುತ್ತಿದ್ದಾರೆ ನಾವೀಗ ಈ ಶಿಕ್ಷಣವನ್ನು ಓದಿ ರಾಜ್ಯ ಪದವಿಯನ್ನು ಪಡೆದುಕೊಳ್ಳಬೇಕು ಅಂದ ಮೇಲೆ ಯಾವ ಮಾತಿನ ಕಡೆ ಹೆಚ್ಚು ಗಮನವನ್ನು ನೀಡಬೇಕು ಕೆಲವರು ಪುನಃ ಹೇಳುತ್ತಾರೆ ಬಾಬಾ ನಾವೀಗ ನಿಮ್ಮ ಶಿಕ್ಷಣವನ್ನೇ ಓದುತ್ತೇವೆ ಎಂದು ಇನ್ನು ಕೆಲವು ಮಕ್ಕಳು ಹೇಳುತ್ತಾರೆ ಬಾಬಾ ಮೊದಲು ಲೌಕಿಕದ ಶಿಕ್ಷಣದ ಕೋರ್ಸ್ ಅನ್ನು ಮುಗಿಸಿ ನಂತರ ನಿಮ್ಮ ಬಳಿ ಬರುತ್ತೇವೆ ಎಂದು ಅಂಥವರನ್ನು ನೋಡಿ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಇವರ ಅದೃಷ್ಟದಲ್ಲಿ ಇಲ್ಲ ಮುಂದೆ ಹೋದಾಗ ಏನಾಗುತ್ತದೆ ಅನ್ನುವುದು ಇವರಿಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತದೆ ಅನ್ನುವುದನ್ನು ಮುಂದೆ ಹೋಗಿ ನೋಡಬೇಕು ಶರೀರದ ಬಗ್ಗೆ ಭರವಸೆಯಂತೂ ಇಲ್ಲ ಸತ್ಯ ಸಂಪಾದನೆಯಲ್ಲಿ ನಾವೀಗ ತೊಡಗಿಬಿಡಬೇಕು ಯಾರ ಅದೃಷ್ಟದಲ್ಲಿ ಇದೆಯೋ ಅವರು ತಮ್ಮ ಅದೃಷ್ಟವನ್ನು ಬೆಳಗಿಸಿಕೊಳ್ಳುತ್ತಾರೆ ಸಂಪೂರ್ಣ ಪ್ರಯತ್ನ ಪಟ್ಟು ಶಿಕ್ಷಣವನ್ನು ಓದಬೇಕು ಈ ಸಂಪಾದನೆಯಲ್ಲಿ ಸಂಪೂರ್ಣ ಪರಿಶ್ರಮವನ್ನು ಪಡಬೇಕು ಏನಾದರೂ ಮಾಡಿ ನಾವು ಪರಮಾತ್ಮ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅದಕ್ಕೋಸ್ಕರ ಸಂಪೂರ್ಣ ಶಿಕ್ಷಣವನ್ನು ಓದಬೇಕು ಬೇಹದ್ದಿನ ತಂದೆ ನಮಗೆ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಇದೊಂದು ಅಂತಿಮ ಜನ್ಮದಲ್ಲಿ ನಾವೇಕೆ ಪವಿತ್ರರಾಗಬಾರದು ನಾವು ಅವಶ್ಯವಾಗಿ ಪವಿತ್ರರಾಗುತ್ತೇವೆ ಎಂದು ತಂದೆಗೆ ಹೇಳಬೇಕು ಇಷ್ಟೆಲ್ಲಾ ಮಕ್ಕಳು ಪವಿತ್ರರಾಗಿ ಇರುತ್ತಾರೆ ಸುಳ್ಳಂತೂ ಹೇಳುವುದಿಲ್ಲ ತಾನೆ ಎಲ್ಲರೂ ಪುರುಷಾರ್ಥ ಮಾಡುತ್ತಿದ್ದಾರೆ ಶಿಕ್ಷಣವನ್ನು ಓದುತ್ತಿದ್ದಾರೆ ಆದರೂ ಕೂಡ ಜನ ನಿಮ್ಮ ಮಾತಿನ ಬಗ್ಗೆ ವಿಶ್ವಾಸವನ್ನು ಇಡುವುದಿಲ್ಲ ಬೇಹದ್ದಿನ ತಂದೆ ಈ ಸೃಷ್ಟಿಗೆ ಬಂದಾಗ ಈ ಹಳೆಯ ಜಗತ್ತು ಹೊಸ ಜಗತ್ತಾಗುತ್ತದೆ ತಂದೆ ಬರುವುದೇ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡಲು ಹಳೆಯ ಜಗತ್ತಿನ ವಿನಾಶಾಂತೂ ಸಮ್ಮುಖದಲ್ಲಿ ಇದೆ ಈಗ ನಿಮ್ಮ ಬುದ್ಧಿಯಲ್ಲಿ ಎಲ್ಲಾ ಮಾತು ಕ್ಲಿಯರ್ ಆಗಿದೆ ಇದು ಅದೇ ಸಮಯ ಆಗಿದೆ ಈಗ ಅನೇಕ ಧರ್ಮ ಇದೆ ಸತ್ಯುಗದಲ್ಲಿ ಕೇವಲ ಒಂದೇ ಒಂದು ಧರ್ಮ ಇರುತ್ತದೆ ಈ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ನಿಮ್ಮಲ್ಲೂ ಕೂಡ ಕೆಲವರು ಇಂಥವರಿದ್ದಾರೆ ಅವರಿಗೆ ಸಂಪೂರ್ಣ ನಿಶ್ಚಯ ಇಲ್ಲ ಈಗ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಿದ್ದಾರೆ ನಿಶ್ಚಯ ಬುದ್ಧಿ ಉಳ್ಳವರಾಗಲು ಸಮಯ ಬೇಕಾಗುತ್ತದೆ ಏನು ಶರೀರದ ಮೇಲೆ ಭರವಸೆ ಇಲ್ಲ ಸಿಕ್ಕಿರುವ ಸ್ವಲ್ಪ ಅವಕಾಶವನ್ನು ಕಳೆದುಕೊಳ್ಳಬಾರದು ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸತ್ಯ ಸಂಪಾದನೆಯನ್ನು ಮಾಡಿಕೊಂಡು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ತಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳಬೇಕು ಶರೀರದ ಮೇಲೆ ಇಲ್ಲ ಆದ್ದರಿಂದ ಸಿಕ್ಕಿರುವ ಸ್ವಲ್ಪ ಅವಕಾಶವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ನಷ್ಟ ಮೋಹಿಗಳಾಗಿ ತಮ್ಮ ಸರ್ವಸ್ವವನ್ನು ರುದ್ರ ಜ್ಞಾನ ಯಜ್ಞದಲ್ಲಿ ಸ್ವಾಹ ಮಾಡಬೇಕು ಸ್ವಯಂವನ್ನು ಯಜ್ಞದಲ್ಲಿ ಸಮರ್ಪಣೆ ಮಾಡಿಕೊಂಡು ನಿಮಿತ್ತರಾಗಿ ಎಲ್ಲವನ್ನೂ ಸಂಪಾಲನೆ ಮಾಡಬೇಕು ಸಾಕಾರದಲ್ಲಿರುವ ಬ್ರಹ್ಮಾ ತಂದೆಯನ್ನೇ ಅನುಕರಣೆ ಮಾಡಬೇಕು ವರದಾನ ನಿಂದನೆ ಮಾಡುವಂತವರನ್ನೂ ಕೂಡ ಗುಣವಂತರನ್ನಾಗಿ ಮಾಡಬೇಕು ನಿಂದನೆ ಮಾಡುವವರಿಗೆ ಗುಣಗಳ ಮಾಲೆಯನ್ನು ಹಾಕುವಂತಹ ಇಷ್ಟ ದೇವತೆಗಳು ಮಹಾನ್ ಆತ್ಮರು ಆಗಿ ಹೇಗೆ ಇಂದಿನ ಜಗತ್ತಿನಲ್ಲಿ ವಿಶೇಷ ಆತ್ಮರನ್ನು ಸ್ವಾಗತ ಮಾಡುವ ಸಮಯದಲ್ಲಿ ಸ್ಥೂಲ ರೂಪದಲ್ಲಿ ಅವರ ಕೊರಳಿಗೆ ಹಾರವನ್ನು ಹಾಕುತ್ತಾರೆ ಹಾರವನ್ನು ಹಾಕುವಂತವರಿಗೆ ಅವರು ರಿಟರ್ನ್ ಆಗಿ ಏನಾದರೂ ಕೊಡುತ್ತಾರೆ ಈಗ ನೀವು ಕೂಡ ಜಗತ್ತಿನ ಜನರಿಗೆ ಗುಣಗಳ ಮಾಲೆಯನ್ನು ಹಾಕಬೇಕು ನಿಂದನೆ ಮಾಡುವಂಥವರಿಗೂ ಕೂಡ ನೀವು ಗುಣದ ಮಾಲೆಯನ್ನು ಹಾಕಿ ಆಗ ನೀವು ಸ್ವತಃ ಗುಣವಂತರಾಗುತ್ತೀರ ಮತ್ತು ನೀವು ಗುಣಗಳ ಮಾಲೆಯನ್ನು ಹಾಕಿದಾಗ ಅವರೂ ಕೂಡ ನಿಮಗೆ ಗುಣಗಳ ಮಾಲೆಯನ್ನು ರಿಟರ್ನ್ ಆಗಿ ಕೊಡುತ್ತಾರೆ ಏಕೆಂದರೆ ನಿಂದನೆಯನ್ನು ಮಾಡುವಂಥವರಿಗೆ ಗುಣಗಳ ಮಾಲೆಯನ್ನು ಹಾಕಬೇಕು ಅಂದರೆ ಜನ್ಮ ಜನ್ಮಾಂತರಕ್ಕೋಸ್ಕರ ಅವರನ್ನು ನಮ್ಮ ಭಕ್ತರನ್ನಾಗಿ ಫಿಕ್ಸ್ ಮಾಡಿಕೊಳ್ಳಬೇಕು ನಿಂದನೆ ಮಾಡುವವರಿಗೆ ಗುಣಗಳ ಮಾಲೆಯನ್ನು ಹಾಕುವುದು ಅಂದರೆ ಜನ್ಮ ಜನ್ಮಾಂತರಕ್ಕೋಸ್ಕರ ಅವರನ್ನು ನಮ್ಮ ಭಕ್ತರನ್ನಾಗಿ ಫಿಕ್ಸ್ ಮಾಡಿಕೊಳ್ಳುವುದು ಈಗ ಅವರಿಗೆ ಗುಣಗಳನ್ನು ದಾನವಾಗಿ ಕೊಡುವುದು ಅಂದರೆ ಅನೇಕ ಜನ್ಮಕ್ಕೋಸ್ಕರ ಅವರಿಂದ ರಿಟರ್ನ್ ಗುಣಗಳನ್ನು ಪಡೆದುಕೊಳ್ಳುವುದಾಗಿದೆ ಮಹಿಮೆಯನ್ನು ಪಡೆದುಕೊಳ್ಳುವುದಾಗಿದೆ ಈ ವಿಶೇಷತೆ ಇಷ್ಟ ದೇವತೆಗಳನ್ನಾಗಿ ಮಾಡುತ್ತದೆ ಈ ವಿಶೇಷತೆ ಮಹಾನ್ ಆತ್ಮರನ್ನಾಗಿ ಮಾಡುತ್ತದೆ ಶ್ಲೋಗನ್ ನಿಮ್ಮ ಮನಸ್ಸಿನ ವೃತ್ತಿ ಸದಾ ಬಹಳ ಚೆನ್ನಾಗಿರಬೇಕು ಮತ್ತು ಶಕ್ತಿಶಾಲಿ ಆಗಿರಬೇಕು ಆಗ ಕೆಟ್ಟದ್ದು ಕೂಡ ಒಳ್ಳೆಯದರಲ್ಲಿ ಪರಿವರ್ತನೆ ಆಗುತ್ತದೆ ಕೆಟ್ಟದ್ದನ್ನು ಒಳ್ಳೆಯದರಲ್ಲಿ ಪರಿವರ್ತನೆ ಮಾಡುವುದಕ್ಕೋಸ್ಕರ ಮನಸ್ಸಿನ ವೃತ್ತಿಯನ್ನು ಬಹಳ ಚೆನ್ನಾಗಿ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ